ಬಿಜೆಪಿಯಲ್ಲಿ ರೆಬೆಲ್ಸ್ ಟೀಮ್ ಆಟ ಶುರುವಾಗಿದೆ. ವಕ್ಫ್ ಹೋರಾಟದ ವಿಚಾರದಲ್ಲಿ ಯತ್ನಾಳ್ ತಮ್ಮದೇ ರೆಬೆಲ್ಸ್ ಪಡೆ ಕಟ್ಟಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶಾಸಕ ಯತ್ನಾಳ್, ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೂ ವಕ್ಫ್ ಜಾಗೃತಿ ಜಾಥಾ ನಡೆಸಲಾಗ್ತದೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬನ್ನಿ ಅಂತ ಮಾಧ್ಯಮಗಳ ಮೂಲಕ ಕರೆಯುತ್ತೇವೆ. ಇದು ಬಿಜೆಪಿಯಿಂದ ನಡೆಯುತ್ತಿರುವ ಜಾಥಾ ಅಂತ ಹೇಳಿದ್ರು. ಚಾಮರಾಜನಗರವರೆಗೆ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ ರೈತರ ಭೂಮಿ ಉಳಿಬೇಕಂತೇಳಿ ಈ ಹೋರಾಟಕ್ಕೆ ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದ ತಗೊಳ್ಳಿಕ್ಕೆ ನಾವೆಲ್ಲ ಕೂಡಿ ಬಂದಿದ್ದೀವಿ. ಮಠ ಮಂದಿರಗಳು ರೈತರ ಬಗ್ಗೆ ಕಾಳಜಿ ಇದ್ದವ್ರು ಯಾವ ಪಕ್ಷದವ್ರು ಇದ್ರು ಸೇರ್ಪಡೆ ಆಗ್ಬೇಕು. ಬರಲಿ, ನೀವು ನಿಮ್ಮ ಮುಖಾಂತರ ನಾವು ಹೇಳ್ತೀವಿ ಅವರಿಗೆ, ಇದು ದೊಡ್ಡ ಹೋರಾಟ ಇದೆ, ಇದು ಮೂಡಕ್ಕಿಂತ ದೊಡ್ಡ ಹೋರಾಟ, ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಹೋರಾಟ. ಯಾಕಂದ್ರೆ 38 ಲಕ್ಷ ಎಕರೆ ಇವತ್ತು ದೇಶದಲ್ಲಿ ವಕಫ್ನವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 1,11,000 ಎಕರೆ ಇದ್ದದ್ದು ಈಗ 1.5 ಲಕ್ಷ ಆಗಿದೆ. ಅದಕ್ಕೆ ಯಾರ್ಯಾರಿಗೆ ನಮ್ಮ ಸಂಸ್ಕೃತಿ, ಧರ್ಮ, ದೇಶ ಬೇಕಾಗಿದೆ ಬರ್ತಾರೆ. ರೆಬೆಲ್ಸ್ ತಂಡದಲ್ಲಿ ಬಸನಗೌಡ, ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಕುಮಾರ ಬಂಗಾರಪ್ಪ, ಪ್ರತಾಪ್ ಸಿಂಹ, ಬಿಪಿ ಹರೀಶ್, ಅಣ್ಣಾ ಸಾಹೇಬ್ ಜೊಲ್ಲೆ, ಬಿವಿ ನಾಯಕ್, ಎಂ ಚಂದ್ರಪ್ಪ ಭಾಗವಹಿಸಲಿದ್ದಾರೆ. ರೆಬೆಲ್ಸ್ ವಕ್ಫ್ ವಿರುದ್ಧ ತಂಡ ಮಾಡಿಕೊಳ್ಳುತ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಲರ್ಟ್ ಆಗಿದ್ದಾರೆ. ಪಕ್ಷದಿಂದಲೂ ವಕ್ಫ್ ವಿರುದ್ಧ ಹೋರಾಟ ಮಾಡಲು ತಯಾರಿ ನಡೆದಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಘೋಷಣೆ ವಾಕ್ಯದಲ್ಲಿ ತಂಡಗಳನ್ನು ರಚಿಸಿದ್ದಾರೆ. ವಿಜಯೇಂದ್ರ, ಆರ್ ಅಶೋಕ್, ಜಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಸಿದ್ಧಪಡಿಸಲಾಗಿದೆ. ಈ ತಂಡದಲ್ಲಿ ಶಾಸಕ ಬಸನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿಗೂ ಸ್ಥಾನ ನೀಡಲಾಗಿದೆ. ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಎಲ್ಲರೂ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ನಮ್ಮ ಸಮುದಾಯದ ವಾರ್ಡ್ನಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ಅಂತ ಹೇಳಿದರು. ಇನ್ನು ಜಮೀರ್ ಹೇಳಿಕೆಯಿಂದ ಮತಗಳ ಬದಲಾವಣೆ ಎಂಬ ಯೋಗೇಶ್ವರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಇಕ್ಬಾಲ್ ಹುಸೇನ್, ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಎಚ್ಡಿಕೆ ಕೂಡ ಡಿಕೆಶಿ ಬಗ್ಗೆ ಮಾತನಾಡಿದರು. ಈ ವಿಷಯದಲ್ಲಿ ನಾವು ಚಿಕ್ಕವರು, ಇದಕ್ಕೆ ಉತ್ತರ ನೀಡುವ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ಜಮೀರ್ ಹಾಗೂ ಎಚ್ಡಿಕೆ ಬಾಯ್ ಬಾಯ್ ಆಗಿದ್ದವರು ಅಂತ ಹೇಳಿದರು. ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ, ಸರ್ವೇ ಸಾಮಾನ್ಯ. ಅವ್ರಿಗೆ ಇವ್ರು ಹೇಳುವಂಥದ್ದು, ಕುಮಾರಸ್ವಾಮಿ ಅವರು ಶಿವಕುಮಾರ್ಗೆ ಕೆಲವು ಕೀಳು ಮಾತುಗಳನ್ನು ಆಡಿದ್ದಾರೆ. ಜಮೀರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆನೂ ಕೂಡ ಕೆಲವು ಮಾತನ್ನು ಬಳಸಿದ್ದಾರೆ. ಇದು ರಾಜಕಾರಣದಲ್ಲಿ ಅವ್ರಿಗೆಲ್ಲ ಅವರು ಮಾತಾಡೋದು, ಅವ್ರಿಗೆ ಮಾತಾಡೋದು, ಅವ್ರಿಗೆ ಅವೆಲ್ಲ ಗೊತ್ತಿದ್ದು ಅವ್ರಿಗೆ ನೀವು ಕೇಳಬೇಕಾದಂಥ ಪರಿಸ್ಥಿತಿ ಇವತ್ತು. ನಾವೆಲ್ಲ ಭಾಳ ಚಿಕ್ಕವರು, ನಾವೆಲ್ಲರೂ ಕೂಡ ನಾವು ಯಾವುದಕ್ಕೆಲ್ಲ ಉತ್ತರಿಸುವಂಥದ್ದು ಅವಶ್ಯಕತೆಯೇ ಇಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಅವ್ರು ಹೇಳ್ತಾ ಇದ್ದಾರೆ. ಅವರೆಲ್ಲ ಒಂದು ಕಾಲದಲ್ಲಿ ಸಮಕಾಲೀನ ಎಲ್ಲ ರಾಜಕಾರಣಿಗಳ ಜೊತೆಲಿ ಇದ್ದಂಥವ್ರು. ಅವ್ರ ಸಂಪುಟದಲ್ಲಿ ಜಮೀರು ಕೆಲಸ ಮಾಡೋರೆ, ಅವ್ರ ಜೊತೆಲಿ ಅವರು ಕೂಡ ಬಾಯಿ ಬಾಯಿ ಅಂದಂಗೆ ಅವರು ಕೆಲಸ ಮಾಡೋರು. ಎಚ್ ಡಿ ಕೆ ಹಾಗೂ ಅವರ ಕುಟುಂಬದ ಬಗ್ಗೆ ಜಮೀರ್ ಹೇಳಿರೋ ಮಾತು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಜಮೀರ್ ವಿರುದ್ಧ ಮೊದಲ ಬಾರಿಗೆ ಮೌನ ಮುರಿದಿರುವ ಎಚ್ ಡಿ ಕೆ, ಮುಸ್ಲಿಮರು ಪಂಚರ ಅಂಗಡಿ, ಗುಜರಿ ಅಂಗಡಿಯಲ್ಲಿ ದುಡಿದು ದೇವೇಗೌಡನ ಕೊಂಡ್ಕೊಳ್ತಾರಾ? ಜಮೀರ್ಗೆ ದುಡ್ಡಿನ ಮದ ಬಂದಿದೆ, ನಿಯತ್ತಾಗಿ ಬಸ್ ಓಡಿಸಿದ ಬಂದಂತಹ ದುಡ್ಡ ಅದು, ಇವನ್ನೆಲ್ಲ ಮುಂದಿನ ದಿನದಲ್ಲಿ ಮಾತಾಡ್ತೀನಿ ಅಂತ ಜಮೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಖಾನ್ದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು, ಲೆಕ್ಕಾಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡಿದ್ರ ದೇವೇಗೌಡರು ಖಾನ್ದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪರಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಖಾನ್ದಾನ ಕೊಂಡ್ಕೊತಾರ. ಆಮೇಲೆ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವ? ಆ ಮಟ್ಟಿಗೆ ನಾನು ಕುಳ್ಳ ಅಂದ್ಬಿಟ್ಟಂತೆ ಅವ್ರು ಕರಿಯೋಣ ಅಂದ್ಬಿಟ್ರಂತೆ, ಎಲ್ಲಾದರೂ ಉಂಟಾ ಇದು? ಈ ಪದಗಳು ಮಾಡಿದ ತಪ್ಪು ಆ ದುರಹಂಕಾರದಲ್ಲಿ ಹೊಟ್ಟೆವರಿಗೆ ಅದು ಒಬ್ರಿಗೆ ಏನಿದೆ ಗೊತ್ತಿದೆ ನನಗೆ. ಕುಮಾರಸ್ವಾಮಿ ಮುಗಿದೋದ ಅಂತ ತಿಳ್ಕೊಂಡಿದ್ರು, ರಾಜಕಾರಣ ಮುಗಿತು ಜನತಾ ಹೇಳೋದು ಕುಮಾರಸ್ವಾಮಿದು ಅಂತ ಹೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು. ಇವರು ಯಾರಿಗೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ತಾರೆ. ಇನ್ನು ಜಮೀರ್ ಬಳಿಕ ಮಾಗಡಿ ಶಾಸಕ ಬಾಲಕೃಷ್ಣ, ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಬಂಡಿ ಸಿದ್ದೇಗೌಡ ವಿಚಾರವಾಗಿಯೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ.
ಆ ನಾಲ್ವರ ಜೊತೆ ಇದ್ದದ್ದು ನನಗೆ ಅತ್ಯಂತ ಕರಾಳ ದಿನಗಳು ಅಂತ ಹೇಳಿದ್ದಾರೆ. ಜಮೀರ್ ಕೆಸರು ಎಂದು ಈಗ ದೂರ ಇಟ್ಟಿದ್ದೇನೆ. ನಿಮಗೆ ಮೋಸ ಮಾಡಿದ ದಿನ ನಾನು ಏನಾಗ್ತೀನಿ ಎಂದು 100 ಬಾರಿ ಜಮೀರ್ ಹೇಳಿದ್ದಾನೆ. ಆ ಪದ ಯಾವುದು ಎಂಬುದನ್ನು ನನ್ನ ಬಾಯಿಂದ ಹೇಳಿಸಬೇಡಿ ಅಂತ ಹೆಚ್ ಡಿ ಕೆ ಕಿಡಿಕಾರಿದ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ, ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ, ಅದು ಹೋಗಲಿ. ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಯಾ ಆ ಪದ ಬೇಡರನಿಂದ ಹೇಳಿಸ್ತೀವಿ. ನೀವು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗೋಯ್ತಾರಲ್ಲ, ಅದೆಲ್ಲ ಮಕ್ಕಳಿಗೆ ಹೇಳಿದಿಲ್ಲ 1000 ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ ಆ ವ್ಯಕ್ತಿ ಬಗ್ಗೆ. ಕರಿಯ ಕುಮಾರಸ್ವಾಮಿ ಎಂಬ ಸಚಿವ ಜಮೀರ್ ಹೇಳಬಾರ್ದಿತ್ತು. ಹೆಚ್ ಡಿ ಕೆ ಜಮೀರ್ ಗಳಸ್ಥ್ಯ ಗಂಟಸ್ಥ್ಯ ಇದ್ದಂಗೆ ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿನೇ ಇರಬೇಕು ಅನ್ನಿಸ್ತಾ ಇದೆ ಅಂತ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ. ಅವ್ರನ್ನ ಓಕೆ, ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರವರು ಗಳಸೆ ಗಂಟೆಸರು, ಇದರಿಂದ ಕುಮಾರಣ್ಣನ ಇರಬೇಕು ಅಂತ ನನ್ನ ಅಭಿಪ್ರಾಯ. ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಓಕೆ ಹೇಳ್ಬಿಡಿ. ಅಲ್ಲ ಯಾರು ಹೇಳ್ಸಿದ್ರೆ ಕುಮಾರಸ್ವಾಮಿ ಅವ್ರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಹೇಳ್ಸಿದ್ದಾರೆ, ಯಾರು ಹೇಳ್ಸೋರು ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಈ ಸಂದರ್ಭದಲ್ಲಿ ಜಮೀರ್ ಕೆಸರು ಅಂದ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿರೋ ಅವರು, ಈ ಹಿಂದೆ ನನ್ನ ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ, ಪುಟ್ಟಣ್ಣ, ಜಮೀರ್ ಅಂತ ಇದೇ ಕುಮಾರಣ್ಣ ಹೇಳಿದ್ರು. ಆಗ ನಾವು ಕೊಚ್ಚೆ ಆಗಿರ್ಲಿಲ್ವಾ, ಈಗ ಕೊಚ್ಚೆ ಆಗಿದ್ದೀವ? ತಿಮಿಂಗಿಲದ ರೀತಿ ಕುಮಾರಣ್ಣ ನಮ್ಮನ್ನೆಲ್ಲ ನುಂಗ್ ಹಾಕಿದ್ರು ಅಂತ ಕಿಡಿಕಾರಿದ್ದಾರೆ. ಅವ್ರ ಹತ್ರ ಇದ್ದಾಗ ಪನ್ನೀರ್ ಆಗಿದ್ದು, ಈಗ ಆಚೆ ಕಡೆ ಬಂದ್ಮೇಲೆ ಕೊಚ್ಚೆ ಅಂತ ಅಂತಾರೆ. ಇಲ್ಲಿ ಅವ್ರಿಗೆ ಭಗವಂತ ದೇವ್ರು ಒಳ್ಳೇದು ಮಾಡಲಿ. ಇಷ್ಟು ದಿವಸ ಕೊಚ್ಚೆ ಜೊತೆ ಹೆಂಗೆ ಅವರು ಜೀವನ ಮಾಡಿದ್ರು, ವಾಸ ಮಾಡಿದ್ರು ಅಂತೇಳಿ ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಿ. ವಿಧಾನಸೌಧದಲ್ಲಿ ಇದೇ ಕೊಚ್ಚೆಗಳೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರು ಅಂತೇಳಿ ಯಡಿಯೂರಪ್ಪನವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಿರ್ತಕ್ಕಂಥ ಉದಾಹರಣೆಯನ್ನು ರಿವೀಲ್ ಮಾಡಬೇಕು ನೀವು. ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜಮೀರ್ ನಡುವಿನ ಮಾತಿನ ಜಟಾಪಟಿ ಬಗ್ಗೆ ಕೊಪ್ಪಳ ನಗರದಲ್ಲಿ ಸಚಿವ ಶಿವರಾಜ್ ತಂಗಳಗಿ ಮಾತನಾಡಿದ್ದಾರೆ. ಅವರಿಬ್ಬರು ಗೆಳೆಯರು, ಗೆಳೆತನದಲ್ಲಿ ಹೆಚ್ಚು ಕಡಿಮೆ ಮಾತನಾಡಿರ್ತಾರೆ, ಇದರಲ್ಲಿ ಮಾತನಾಡೋದೇನು ಇಲ್ಲ ಅಂತ ಹೇಳಿದರು. ಅವರವ್ರ ಗೆಳೆಯರಿಬ್ಬರು ಗೆಳೆತನದೊಳಗೆ ಮಾತಾಡೋ ಹೊತ್ತಿನ ಹೆಚ್ಚು ಕಡಿಮೆ ಆಗ್ತಾವೆ, ಅದು ಸಹಜ. ಇದು ಗೆಳೆತನಕ್ಕೂ ನಾವು ಮಾತಾಡೋದು ತಪ್ಪಾಗುತ್ತೆ, ಅವ್ರ ವೈಯಕ್ತಿಕ ವಿಚಾರ ಏನಿಲ್ಲ. ಅವರವ್ರ ಗೆಳೆಯರಿಬ್ಬರು ಗೆಳೆತನದೊಳಗೆ ಮಾತಾಡೋ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಎಆರ್ಎಂ ಹುಸೇನ್ ಸಚಿವ ಜಮೀರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದು, ಜಮೀರ್ ಸಚಿವ ಸ್ಥಾನಕ್ಕೆ ತಕ್ಕಂತೆ ನಡೆದುಕೊಳ್ತಾ ಇಲ್ಲ, ಅವರ ಹೇಳಿಕೆಗಳಿಂದ ಕೆಟ್ಟ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ರಾಜಕೀಯ ಬೌದ್ಧಿಕತೆ ಕಳೆದುಕೊಂಡಿರುವ ಇವರನ್ನ ಪಕ್ಷ ಸರ್ಕಾರ ಮುಖ್ಯ ವಾಹಿನಿಯಲ್ಲಿ ಬಿಂಬಿಸಬಾರದು, ಕಾಂಗ್ರೆಸ್ ನಾಯಕರಿಗೆ ಈ ರೀತಿ ಒತ್ತಾಯವನ್ನು ಮಾಡಿದ್ದಾರೆ. ಮೂಡ ಹಗರಣ ಹಿನ್ನೆಲೆ ಕಾನೂನು ವಿರುದ್ಧ ಮಾಡ್ತಾ ಇದ್ದಂತಹ ಖಾತೆ ಕಂದಾಯವನ್ನ ರದ್ದು ಮಾಡಲಾಗಿದೆ. ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಮೂಡಾದಲ್ಲಿ ಖಾತೆ ಕಂದಾಯ ಮಾಡುವಂತಿಲ್ಲ. ಹೀಗಿದ್ರೂ ಅಧಿಕಾರಿಗಳು ಮೂಡಾದಲ್ಲೇ ಖಾತೆ ಕಂದಾಯ ಮಾಡ್ತಾ ಇದ್ರು. ಸದ್ಯ ಆಯಾ ವ್ಯಾಪ್ತಿಯ ಕಾರ್ಪೊರೇಷನ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಆರಂಭಿಸಲಾಗಿದೆ. ಮೂಡಾ ಸೈಟ್ಗಳ ಖಾತೆ ಕಂದಾಯ ಮಾಡಲು ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ ನೀಡಲಾಗಿದೆ. ವಕ್ಫ್ ವಿವಾದ ರೈತರ ಟ್ರ್ಯಾಕ್ಟರ್ ಜಪ್ತಿ ಮಾಡುವ ಲೆವೆಲ್ಗೆ ಬಂದು ನಿಂತಿದೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13-1, 13-3 ಹಾಗೂ 20ರಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿತ್ತು. ಈ ಬಗ್ಗೆ ಚಿಂತಾಮಣಿಯ ಜಾಮಿಯಾ ಮಸೀದಿ ಸಮಿತಿ ಸರ್ವೆ ಮಾಡಿಸಿತ್ತು. ಇದೇ ಜಾಗದಲ್ಲಿ ರೈತರು 65 ವರ್ಷಗಳಿಂದ ರೈತರು ಉಳುಮೆ ಮಾಡಿಸಿದ್ರಂತೆ. ಆದರೆ ಈಗ 3 ಸರ್ವೆ ನಂಬರ್ಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆಯಂತೆ. ಅದೇ ಜಮೀನಿನಲ್ಲಿ ಉಳುಮೆ ಮಾಡಿದ್ರಿಂದ ರೈತರ ವಿರುದ್ಧ ಜಾಮಿಯಾ ಮಸೀದಿ ಸದಸ್ಯರು ದೂರು ಕೊಟ್ಟಿದ್ದಾರೆ. ರೈತರ ಮೇಲೆ ಎಫ್ಐಆರ್ ಆಗಿದೆ. ಅಲ್ಲದೆ ಉಳುಮೆ ಮಾಡುತ್ತಿದ್ದಂತಹ ಟ್ರ್ಯಾಕ್ಟರ್ ಜಪ್ತಿ ಮಾಡಲಾಗಿದೆ. ಇದೇ ಕಾರಣಕ್ಕೆ ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದೆ. ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ ಹಾಗೂ ಮುಡಾ ದೂರುದಾರ ಸ್ನೇಹಮಯ ಕೃಷ್ಣ ಜಟಾಪಟಿ ಮುಂದುವರೆದಿದೆ. ಸ್ನೇಹಮಯ ಕೃಷ್ಣ ವಿರುದ್ಧ ಇವತ್ತು ಬೆಳಗ್ಗೆ 11 ಗಂಟೆಗೆ ಲಕ್ಷ್ಮೀಪುರಂನಲ್ಲಿ ಲಕ್ಷ್ಮಣ್ ದೂರು ದಾಖಲಿಸಲಿದ್ದಾರೆ. ಮುಡಾ ವಿಚಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಈ ಹಿಂದೆ ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದ ಎಂ ಲಕ್ಷ್ಮಣ್ ಇದೀಗ ಮತ್ತೊಂದು ದೂರು ದಾಖಲಿಸಲು ಮುಂದಾಗಿದ್ದಾರೆ.
ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರ ಜೋರಾಗಿದೆ. ಸಾಂಗ್ಲಿ ಜಿಲ್ಲೆಯ ಜತ್ ವಿಧಾನಸಭೆ ಕ್ಷೇತ್ರದ ಸಂಕ ಗ್ರಾಮದಲ್ಲಿ ನಿನ್ನೆ ಬೃಹತ್ ಸಾರ್ವಜನಿಕ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಈ ವೇಳೆ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯನವರು ಮಹಾವಿಕಾಸ ಅಘಾಡಿ ಅಭ್ಯರ್ಥಿಗಳ ಗೆಲುವಿಗೆ ಕರೆ ಕೊಟ್ಟರು. ಹುಬ್ಬಳ್ಳಿಯಲ್ಲಿ ನಿನ್ನೆ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ಸಂತೋಷ್ ಲಾಡ್, ಶಾಸಕ ರಾಜು ಕಾಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, 7 ವರ್ಷದಿಂದ ವಾಯವ್ಯ ನಿಗಮದಲ್ಲಿ ನೇಮಕಾತಿ ನಡೆದಿಲ್ಲ. ನಿವೃತ್ತಿ ನೌಕರರಿಗೆ ಕೊಡುವ ಸೌಲಭ್ಯಗಳಲ್ಲೂ ಕೂಡ ವಿಳಂಬವಾಗಿದೆ. ಈ ಎಲ್ಲ ವಿಚಾರವನ್ನು ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳಿದರು. ಅನುಮತಿ ಕೊಟ್ಟಿದ್ದೀವಿ 4 ಕಾರ್ಪೊರೇಷನ್ಗೆ ಸೇರಿ, ಮತ್ತು ಅನುಕಂಪದ ಆಧಾರದ ಮೇಲೆ ನೌಕರರು ತೀರೋಗಿಬಿಟ್ರೆ ಒಂದು ಉದ್ಯೋಗನ ಕೊಟ್ಟಿರಲಿಲ್ಲ. ಈಗ ನಾನು ಮಂತ್ರಿ ಆದ ಮೇಲೆ ಒಟ್ಟು 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ. ಈಗ ಭಾಳ ವರ್ಷ ನಿಂತೇ ಬಿಟ್ಟಿದ್ದರು, ಇನ್ನು ರಿಕ್ರೂಟ್ಮೆಂಟು ಇರಲಿಲ್ಲ. ಈ ಥರ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಅದರಿಂದ ಡ್ರೈವರ್ಸ್ನ ಟೆಂಪ್ರವರಿಯಾಗಿ ತಗೋಬೇಕಾಗಿತ್ತು. ಈ ಹೊಸ ಡ್ರೈವರ್ಸ್ ಎಲ್ಲ ಬಂದಮೇಲೆ ಈಗ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಕೂಡ ಅಪ್ಲೈ ಮಾಡ್ಕೋಬೋದು. ಇಷ್ಟೇಳಿ ಮತ್ತೆ ನಮ್ಮ $50 ಲಕ್ಷ ಇವತ್ತು ಮಹಿಳೆಗೆ. ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಇವತ್ತು NWKRTC ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನೌಕರರು ಕಾರಣ. ಸಾರಿಗೆ ನೌಕರರು ಸೇವೆಯ ವೇಳೆ ಮೃತಪಟ್ಟರೆ ಯಾವ ರಾಜ್ಯದಲ್ಲೂ ಪರಿಹಾರ ಕೊಡುವುದಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಸಿಬ್ಬಂದಿ ಮೇಲೆ ಬದ್ಧತೆ ಇರೋ ಕಾರಣಕ್ಕೆ ಪರಿಹಾರ ಕೊಡ್ತಾ ಇದ್ದೇವೆ. ಕರ್ನಾಟಕ ಎಲ್ಲದರಲ್ಲೂ ನಂಬರ್ 1. ಧಾರವಾಡ ಜಿಲ್ಲೆಗೆ ಇನ್ನೂ ಬಸ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಇವತ್ತೇನು ಆಕ್ಸಿಡೆಂಟ್ ಡೆತ್ ಅಂತ ನಾವು ಹೇಳ್ತೀವಿ, ಆನ್ ಡ್ಯೂಟಿನಲ್ಲಿ ಯಾರಿಗೆ ಒಂದು ಅಪಘಾತ ಆದ ಜೀವ ಕಳ್ಕೊಂಡ್ರೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂತ ಈ ಒಂದು ಪರಿಹಾರ ಇದೆ. ಭಾರತ ದೇಶದಲ್ಲಿ ಎಲ್ಲಿಯೂ ಇಲ್ಲ, ಇದರ ಕರ್ನಾಟಕದಲ್ಲಿದೆ. ನಮ್ಮ ಸರ್ಕಾರ ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡಿರ್ತಕ್ಕಂಥದ್ದು, ನಮ್ಮ ರಾಜು ಕಾಗೇಣ ಅವರು ಮಾಡಿರ್ತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಇವತ್ತು 584 NWKRTC ಅಧ್ಯಕ್ಷ ರಾಜು ಕಾಗೆ ಮಾತನಾಡಿ, ಶಕ್ತಿ ಯೋಜನೆಯಿಂದ ನಮಗೆ ಬಾಕಿ 405 ಕೋಟಿ ಹಣ ಬರಬೇಕಿದೆ. ದೀಪಾವಳಿ ಸಮಯದಲ್ಲಿ ಚಾಲಕ ನಿರ್ವಾಹಕರಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ನೋವಿದೆ. ಸರ್ಕಾರ NWKRTC 1,000 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಮನವಿ ಮಾಡಿದರು. ಮಕ್ಕಳು, ಶಿಕ್ಷಣ, ಆರೋಗ್ಯ, ಟ್ರಾನ್ಸ್ಪೋರ್ಟೇಷನ್, ಇದಕ್ಕೆಲ್ಲ ನಾವು ಇನ್ನೂ ನಾವು ಅದನ್ನು 100% ಆಗಿ ವ್ಯವಸ್ಥೆ ಮಾಡಿಲ್ಲ ಅಂದರೆ ಅದು ಸ್ವಲ್ಪ ಯಾಕೋ ಮನಸ್ಸಿಗೆ ನೋವಾಗುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇನ್ನೂ ಭಾಳ ಒಂದು 2 ತಾಸು ಮಾತಾಡಬೇಕಾಗಿತ್ತು ನಾನು, ಸಮಯದ ಅಭಾವ. ಲಾಡನ್ನು ನನ್ನ ಅತಿ ಗೆಳೆಯ ನೌಕರರು, ಮಕ್ಕಳು, ಶಿಕ್ಷಣ. ಶಾಸಕ ಮುನಿರತ್ನ ನಾಯ್ಡು ವಿರುದ್ಧದ ಎಸ್ಐಟಿ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅರೆಸ್ಟ್ ಆಗಿ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮುನಿರತ್ನ ಅವರ ದಂಧೆಗಳ ಬಗ್ಗೆ ಮಾಹಿತಿ ಇದ್ದರೂ ಅಯ್ಯಣ್ಣ ರೆಡ್ಡಿ ಕ್ರಮ ಕೈಗೊಂಡಿರಲಿಲ್ಲ. ಮುನಿರತ್ನ ವಿರುದ್ಧ ಮಾತನಾಡಿದರೆ ಅವರನ್ನು ಠಾಣೆಗೆ ಕರೆಸಿ ಬೆದರಿಕೆ ಹಾಕುವುದು, ಹನಿಟ್ರಾಪ್ ತಂಡ ಗುರಿ ಇಡುತ್ತಿದ್ದಂತಹ ವ್ಯಕ್ತಿಯ ಮಾಹಿತಿಯನ್ನು ತಮ್ಮ ಅಧಿಕಾರ ಬಳಸಿ ಮುನಿರತ್ನಗೆ ನೀಡುತ್ತಿದ್ದರು ಎನ್ನಲಾಗಿದೆ. ಅತ್ಯಾಚಾರ ಸಂತ್ರಸ್ತೆ ಹಾಗೂ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಈ ಬಗ್ಗೆ ಮಾಹಿತಿ ನೀಡಿದ್ದರು ಅಂತಲೂ ತಿಳಿದು ಬಂದಿದೆ. ಹೊಸಪೇಟೆಯಲ್ಲಿ ರೈತರಿಗೆ ಕತ್ತೆ ಸಾಕೋದಿಕ್ಕೆ ಕೊಟ್ಟು ಕತ್ತೆ ಹಾಲು ಖರೀದಿ ಮಾಡುತ್ತಿದ್ದ ಜೆನ್ನೆ ಮಿಲ್ಕ್ ಕಂಪನಿ ಕೋಟ್ಯಾಂತರ ರೂಪಾಯಿ ಹಣ ವಂಚಿಸಿರುವ ಪ್ರಕರಣದ ತನಿಖೆ ಚುರುಕಾಗಿದೆ. ಈ ಸಂಬಂಧ ಬಂಧಿತ ಆರೋಪಿಗಳನ್ನು ಸಿಐಡಿ ಟೀಮ್ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ. ಸಿಐಡಿ ಡಿವೈಎಸ್ಪಿ ಅಸ್ಲಂ ಭಾಷಾ ಆ್ಯಂಡ್ ಟೀಮ್ನಿಂದ ತನಿಖೆ ನಡೆಯುತ್ತಿದೆ. ಆಸ್ತಿ ವಿಚಾರವಾಗಿ ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಗದಗ ತಾಲೂಕಿನ ಕಣವಿ ಗ್ರಾಮದಲ್ಲಿ ನಡೆದಿದೆ. ಜೈಬುನ್ನಿಸಾ ಕಿಲ್ಲೆದಾರ ಎಂಬ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ. ಸಂಬಂಧಿ ಮಲ್ಲಿಕಾ ಸಾಬ್ ಕಿಲ್ಲೆದಾರ್ ಜೊತೆಗೆ ಆಸ್ತಿ ವಿಚಾರವಾಗಿ ಗಲಾಟೆ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿ ಮಲ್ಲಿಕಾ ಸಾಬ್ ಜೈಬುನ್ನಿಸಾಳನ್ನ ಹತ್ಯೆ ಮಾಡಿದ್ದಾನೆ. ಕೊಲೆ ಬಳಿಕ ಆರೋಪಿ ಮುಳಗುಂದ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. December 20, 21, and 22 ಮಂಡ್ಯ ನಗರದಲ್ಲಿ ನಡೆಯುವ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಜಿಲ್ಲಾದ್ಯಂತ ಕನ್ನಡ ಜಾಗೃತಿ ರಥ ಸಂಚರಿಸುತ್ತಿದೆ. ರಥ ನಾಗಮಂಗಲ ತಾಲೂಕಿನ ಗಡಿ ಗ್ರಾಮವಾದ ಹೊನ್ನಾವರದ ಮೂಲಕ ಕೃಷ್ಣರಾಜಪೇಟೆ ತಾಲೂಕನ್ನು ಪ್ರವೇಶಿಸಿತು. ಕೆಆರ್ಪೇಟೆ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಹಾಗೆಯೇ ಅಧಿಕಾರಿಗಳು ಹೃದಯ ಸ್ಪರ್ಶಿಯಾಗಿ ಕನ್ನಡದ ರಥವನ್ನ ಸ್ವಾಗತಿಸಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ BGS ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಯಿತು.
ಶಾಲಾ ಮಕ್ಕಳು ನಾ ಮುಂದು ತಾ ಮುಂದು ಅಂತ ಪೈಪೋಟಿಲಿ ತಮ್ಮ ವ್ಯಾಪಾರ ನಡೆಸಿದ್ರು. ಅಲ್ಲದೆ ಅಚ್ಚುಕಟ್ಟಾಗಿ ವ್ಯಾಪಾರ ಮಾಡುವ ಮೂಲಕ ಓದಿನ ಜೊತೆಗೆ ಲೋಕಜ್ಞಾನದಲ್ಲೂ ಚೆನ್ನಾಗಿದ್ದೇವೆ ಅಂತ ತೋರಿಸಿದ್ದಾರೆ. ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಭಾರತ ಸೌತ್ ಆಫ್ರಿಕಾ ವಿರುದ್ಧದ 4ನೇ T20 ಪಂದ್ಯದಲ್ಲಿ ಭಾರತ ಕೈವಶ ಮಾಡಿಕೊಂಡಿದೆ. 4 ಪಂದ್ಯಗಳ ಸರಣಿಯಲ್ಲಿ 3-1 ಗೆದ್ದು ಬೀಗಿರುವ ಭಾರತ ತಂಡ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ನಿನ್ನೆ ನಡೆದ ಕೊನೆಯ ಪಂದ್ಯದಲ್ಲಿ ಭಾರತ ಬರೋಬ್ಬರಿ 135 ರನ್ಗಳಿಂದ ಗೆದ್ದು ಬೀಗಿತ್ತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ 20 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು 283 ರನ್ ಗಳಿಸಿತು. ಕಠಿಣ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ 18.2 ಓವರ್ಗಳಲ್ಲಿ 148 ರನ್ಗೆ ಆಲ್ಔಟ್ ಆಯಿತು.